ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಹೇಗೆ ನೀವು ಬೈನಾನ್ಸ್ನಲ್ಲಿ ಕ್ರಿಪ್ಟೋ ಕರೆನ್ಸಿನ ಪರ್ಚೇಸ್ ಮಾಡೋದು ಮತ್ತು ಹೇಗೆ ಅದನ್ನು ಕನ್ವರ್ಟ್ ಮಾಡೋದು ಒಂದು ಕ್ರಿಪ್ಟೋ ಕರೆನ್ಸಿಯಿಂದ ಇನ್ನೊಂದು ಕ್ರಿಪ್ಟೋ ಕರೆನ್ಸಿಗೆ ಮೂರನೇದು ಹೇಗೆ ನೀವು ಅದನ್ನು ವಿಡ್ರಾ ಮಾಡೋದು ನಿಮ್ಮ ಬೇರೆ ವಾಲೆಟ್ಗೆ ಅಥವಾ ಬೇರೆ ಯಾರು ಕಳಿಸ್ಬೇಕಾದ್ರೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಬೈನಾನ್ಸ್ನ ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ ಸೊ ಬೈನಾನ್ಸ್ ಆ್ಯಪ್ ಓಪನ್ ಆಗಿದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಎರಡು ಆಪ್ಷನ್ ಇದೆ ಒಂದು ನೋಡಿ ಕೆಳಗಡೆ ಕಾಣ್ತಾ ಇರ್ಬೋದು ನಿಮಗೆ ಬೈನಾನ್ಸ್ ಲೈಟ್ ಅಂತ ಕಾಣ್ತಾ ಇದೆ ಇದು ಬೈನಾನ್ಸ್ ಲೈಟು ಇನ್ನೊಂದು ನಾನು ಇರೋದು ಬೈನಾನ್ಸ್ ಪ್ರೋ ಓಕೆ ಬೈನಾನ್ಸ್ ಪ್ರೋನಲ್ಲಿ ಇರಬೇಕು ನೀವು ನಿಮ್ಮದು ಕೆ ವೈ ಸಿ ಎಲ್ಲ ಆಗಿರಬೇಕು ಬ್ಯಾಂಕ್ ಅಕೌಂಟೆಲ್ಲ ಕನೆಕ್ಟ್ ಆಗಿರಬೇಕು ಯಾವ ಬ್ಯಾಂಕ್ ಅಕೌಂಟ್ ಇದೆ ಅದೇ ಹೆಸರಲ್ಲಿ ನಿಮ್ಮ ಬೈನಾನ್ಸ್ ಅಕೌಂಟ್ ಆಗಿರಬೇಕು ಮತ್ತು ಅದೇ ಹೆಸರಿಂದ ನೀವು ದುಡ್ಡು ಕಳ್ಸಿ ಬೇರೆ ಅಕೌಂಟಿಂದ ಕಳಿಸೋಂಗಿಲ್ಲ ಕಳಿಸಿದರೆ ನಿಮ್ಮದು ಪೇಮೆಂಟ್ ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ಈಗ ನಾನೇನು ಮಾಡ್ತಿದ್ದೀನಿ ಇಲ್ಲಿ ವಾಲೆಟ್ ಅಂತ ಇದೆ ರೈಟ್ ಆ್ಯಂಡ್ ಬಾಟಮ್ ಕಾರ್ನರಲ್ಲಿ ಕಾಣ್ತಾ ಇದ್ದಲ್ಲ ವಾಲೆಟನ್ನು ಟಚ್ ಮಾಡ್ತೀನಿ ಇಲ್ಲಿ ಮೇಲ್ಗಡೆ ಮೇಲುಗಡೆ ನಿಮಗೆ ನಾಲ್ಕು ಬಟನ್ಸ್ ಕಾಣ್ತಾ ಇದೆ ಡೆಪಾಸಿಟ್ ವಿತ್ಡ್ರಾ ಬೈ ಆ್ಯಂಡ್ ಟ್ರಾನ್ಸ್ಫರ್ ಅದರಲ್ಲಿ ಮೂರನೇ ಬಟನ್ ಬೈ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಪಿ ಟಿ ಪಿ ಟ್ರೇಡಿಂಗ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ನು ಯು ಎಸ್ ಡಿ ಟಿ ಅಂತ ಇದೆ ನಿಮಗೆ ಬೇರೆಯನ್ನು ಖರ್ಚು ಪರ್ಚೇಸ್ ಮಾಡಬೇಕು ಟ್ರಾನ್ ಪರ್ಚೇಸ್ ಮಾಡಬೇಕು ಡೈರೆಕ್ಟ್ ಮಾಡ್ಬೋದು ಬಟ್ ನನ್ನ ಅನುಭವದ ಪ್ರಕಾರ ಟ್ರಾನನ್ನು ಡೈರೆಕ್ಟ್ ಪರ್ಚೇಸ್ ಮಾಡಿದರೆ ನೀವು ಯು ಎ ಡಿ ಟಿಗಿಂತ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಬೈ ಡಿಫಾಲ್ಟ್ ಯು ಯು ಎಸ್ ಡಿ ಟಿ ಬೈ ಮಾಡ್ತೀನಿ ಯಾವ ಕ್ರಿಪ್ಟೋ ಕರೆನ್ಸಿ ಬೇಕಾದ್ರೂ ನಾವು ಯು ಎಸ್ ಡಿ ಟಿನ ಟಚ್ ಮಾಡಿದ್ರೆ ಬೇರೆ ಕ್ರಿಪ್ಟೋ ಕರೆನ್ಸಿ ಬೇಕಾದ್ರೆ ಬೈ ಮಾಡ್ಬೋದು ಇಲ್ಲಿ ಎಮೌಂಟ್ ಇದೆ ನೋಡಿ ಎಮೌಂಟ್ ಎಂಟು ಸಾವಿರ ಅಂತ ಇದೆ ನಾನೀಗ ಆರು ಸಾವಿರ ಎಷ್ಟು ಅವಲ್ ಬೇಕು ಆರು ಸಾವಿರ ಹಾಕ್ತೀನಿ ಅಂತ ನೋಡೋಣ ಆರು ಸಾವಿರ ರೂಪಾಯಿ ಹಾಕ್ತಿದ್ದೀನಿ ಆರು ಸಾವಿರದ ನೋಡಿ ಆರು ಸಾವಿರದವರೆಲ್ಲ ಬರ್ತಾರೆ ಇಲ್ಲಿ ಕಾಣುತ್ತಿದೆಯಲ್ಲ ಲಿಮಿಟ್ ಅವ್ರದ್ದು ಮಿನಿಮಮ್ಮು ಮ್ಯಾಕ್ಸಿಮಮ್ ಲಿಮಿಟ್ ಇದೆ ನೋಡಿ ಆರು ಸಾವಿರ ನೋಡಿ ಇಲ್ಲಿದೆ ಓಕೆ ಸೊ ಇದು ಫೀಡ್ಬ್ಯಾಕು ಅದರ ಕೆಳಗಡೆ ನಿಮಗೆ ಅಮೌಂಟ್ ತೋರಿಸ್ತದೆ ನೋಡಿ ಆರು ಸಾವಿರದಿಂದ ಒಂಬತ್ತು ಸಾವಿರದೊಳಗೆ ಅಲ್ಟ್ರಾಸ್ ಎಚ್ ಎಸ್ ಆರ್ ಅಂತ ಸುಜಿತ್ ಪಟೇಲ್ ಅಂತ ತೊಂಬತ್ತೊಂದು ಐವತ್ತು ಸೊ ನಾನು ಸುಜಿತ್ ಪಟೇಲ್ನ ಅವ್ರನ್ನ ಹೆಸರು ಕರೆಕ್ಟಾಗಿ ಮೆನ್ಷನ್ ಮಾಡಿರೋದ್ರಿಂದ ಸುಜಿತ್ ಪಟೇಲ್ ಐದು ಸಾವಿರದಿಂದ ಹತ್ತು ಸಾವಿರ ತೊಂಬತ್ತೊಂದು ರೂಪಾಯಿ ಐವತ್ತು ಪೈಸಾ ಸೊ ಬ್ಯಾಂಕ್ ಟ್ರಾನ್ಸ್ಫರು ಯು ಪಿ ಐ ಐ ಎಮ್ ಪಿ ಎಸ್ ಅಂತ ಇಲ್ಲಿ ಬರೆದಿದ್ದಾರೆ ನೋಡ್ ನೋಡ್ಬೋದು ನೀವು ಏನು ಆಪ್ಷನ್ ಇದೆ ಅಂತ ಇದನ್ನೆಲ್ಲ ನೋಡಿದ ಮೇಲೆ ಪೇಮೆಂಟ್ ಮೆಥಡನ್ನ ಸೆಲೆಕ್ಟ್ ಮಾಡೋತ್ತೀಗ ನೀವು ಗೂಗಲ್ ಪೇ ಪೇ ಯು ಪಿ ಐ ಅಂತ ಸೆಲೆಕ್ಟ್ ಮಾಡ್ತೀರಿ ಡಿಜಿಟಲ್ ಯುರುಪಿ ಇದ್ದರೆ ಮಾಡ್ಬೋದು ಡಿಜಿಟಲ್ ಯುರುಪಿ ಓನ್ಲಿ ಹತ್ತು ಸಾವಿರ ಮಾತ್ರ ದಿವಸ ಕಳಿಸ್ಬೋದು ಹಾಗಾಗಿ ಅದು ನಿಮ್ಮ ದೊಡ್ಡ ಅಮೌಂಟ್ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ ನಂದು ಹತ್ತು ಸಾವಿರ ಆಗಲಿ ಆಲ್ರೆಡಿ ಆಗಿರೋದ್ರಿಂದ ನಾನು ಈ ಒಂದು ಗೂಗಲ್ ಪೇ ಫೋನ್ಪೇ ಯು ಪಿ ಐ ಸೆಲೆಕ್ಟ್ ಮಾಡ್ತಿದ್ದೀನಿ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಟರೆ ಪ್ರೈಸ್ ತೋರಿಸುತ್ತೆ ಸುಜಿತ್ ಪಟೇಲು ಒಂದು ಸತಿ ಬೇಕಾದ್ರೆ ರಿಫ್ರೆಶ್ ಮಾಡಿ ಫ್ರೆಶ್ ಪ್ರೈ ಪ್ರೈಸ್ ಗೊತ್ತಾಗುತ್ತೆ ಸುಜೀತ್ ಇಲ್ಲಿಂದ ಕೆಳಗೆ ಏನು ಹೇಳಿದ್ರೆ ರಿಫ್ರೆಶ್ ಆಗುತ್ತೆ ಸೊ ಸುಜಿತ್ ಪಟೇಲ್ ಸೆಲೆಕ್ಟ್ ಮಾಡ್ತೀನಿ ಬೈ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ಈಗ ನನಗೆ ನನಗೊಂದು ಎಪ್ಪತ್ತು ಡಾಲರ್ ಬೇಕು ಎಪ್ಪತ್ತು ಡಾಲರು ಆರು ಸಾವಿರದ ನಾನ್ನೂರ ಒಂಬತ್ತು ರೂಪಾಯಿ ಹಾಕಬೇಕು ಅಂತಿದೆ ಸೊ ನಾನೇನು ಮಾಡ್ತೀನಿ ಇದು ಕ್ರಿಪ್ಟೋದಲ್ಲಿ ತೋರಿಸ್ತಾ ಇದೆ ಕ್ರಿಪ್ಟೋದಲ್ಲಿ ನೀವು ಅಮೌಂಟ್ ತೋರಿಸ್ಬೇಕು ಅಂದರೆ ಕ್ರಿಪ್ಟೋ ಸೆಲೆಕ್ಟ್ ಮಾಡ್ಬೋದು ಇಲ್ಲ ರುಪೀಸ್ ಬೇಕು ಅಂದರೆ ಈಗ ಆರು ಸಾವಿರದ ನಾನ್ನೂರ ಒಂಬತ್ತು ಅದು ಅಷ್ಟೆಲ್ಲ ಇದಕ್ಕಿಂತ ಆರುವ ಸಾವಿರ ರೂಪಾಯಿ ಕಳಿಸ್ತೀನಿ ಇತ್ತು ಆರು ಸಾವಿರದ ನಾನ್ನೂರು ರೂಪಾಯಿ ಕಳಿಸ್ತೀನಿ ಸೊ ಅರವತ್ತೊಂಬತ್ತು ಎಂಬತ್ತೊಂಬತ್ತು ಅಷ್ಟು ಸಿಗುತ್ತೆ ಸೊ ಪ್ಲೇಸ್ ಆರ್ಡರ್ ಅಂತ ಕೊಡಬೇಕು ಇಲ್ಲಿ ಯು ಪಿ ನೋಡಿ ಎಲ್ಲ ಬರ್ತಿದೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದೆ ಅಡ್ವರ್ಟೈಸರ್ ಆನ್ಲೈನ್ ಇದ್ದಾನೆ ಅಂತ ಗ್ರೀನ್ ಬಟನ್ ಕಾಣ್ತಾ ಇದೆ ನೋಡಿ ಇದೆಲ್ಲದನ್ನು ನೋಡಿಕೊಂಡು ಅಡ್ವರ್ಟೈಸಸ್ ಟರ್ಮ್ಸ್ ಇದೆ ನೋಡಿ ಪ್ಲೀಸ್ ರೀಡ್ ದ ಅಡ್ವರ್ಟೈಸಸ್ ಟರ್ಮ್ಸ್ ಅಂತ ಇದೆ ಅದನ್ನು ಓದ್ಬೋದು ಅಡ್ವರ್ಟೈಸಸ್ ಇನ್ಫೋ ನೋಡ್ಬೋದು ಪಾಸಿಟಿವ್ ಫೀಡ್ಬ್ಯಾಕ್ ನೋಡಿ ಇಲ್ಲಿ ಕೆಳಗಡೆ ಬಾಟಮಲ್ಲಿ ನೋಡಿ ಪಾಸಿಟಿವ್ ಫೀಡ್ಬ್ಯಾಕು ಮೂರು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತಿದೆ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟು ಪಾಸಿಟಿವ್ ರಿವ್ಯೂ ಇದೆ ಇದನ್ನೆಲ್ಲ ನೋಡಿದ ಮೇಲೆ ಪ್ಲೇಸ್ ಆರ್ಡರ್ ಅಂತ ಕೊಡಿ ಅರವತ್ತೊಂಬತ್ತು ಎಂಬತ್ತೊಂಬತ್ತು ಬಂತು ಪೇಮೆಂಟ್ ರಿಸೀಟ್ ರಿಕ್ವೈರ್ಡ್ ಎಕ್ಸ್ಟ್ರಾ ಕೆ ವೈ ಸಿ ರಿಕ್ವೈರ್ಡ್ ಫೋಟೋ ಐ ಡಿ ರಿಕ್ವೈರ್ಡ್ ಇದೆಲ್ಲೂ ಕೇಳ್ತಾ ಇದ್ದಾರೆ ನಾನೇನು ಮಾಡ್ತೀನಿ ಅವ್ರದ್ದು ಏನು ಟರ್ಮ್ಸ್ ಇದೆ ಅದನ್ನೆಲ್ಲ ನೋಡ್ಕೊಳ್ತೀನಿ ಪ್ಲೇಸ್ ಆರ್ಡರ್ ಅದಕ್ಕಿಂತ ಮುಂಚೆ ಅವ್ರ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನೆಲ್ಲ ನೋಡ್ಕೊಂಬಿಡ್ತೀನಿ ಇಲ್ಲಿ ನೋಡಿ ಬಂತು ಅವ್ರದ್ದು ರಿಸೀವ್ ಇಷ್ಟು ಅಂತ ಅರವತ್ತೊಂಬತ್ತು ಪಾಯಿಂಟ್ ಎಂಬತ್ತೊಂಬತ್ತು ಚಾರ್ಜಸ್ ಒಂದು ಸ್ವಲ್ಪ ಪಾಯಿಂಟ್ ಜೀರೋ ಫೈವ್ ಡಾಲರ್ ಹೋಗುತ್ತೆ ಸೊ ನೀನು ಏನು ಮಾಡಬೇಕು ನೀವು ಈ ಬಟನ್ನ ಕ್ಲಿಕ್ ಮಾಡಬೇಕು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಫಾರ್ಮ್ಯಾಲಿಟಿ ಕಂಪ್ಲೀಟ್ ಮಾಡಬೇಕು ಯಾಕೆಂದ್ರೆ ಹದಿನೈದು ನಿಮಿಷ ಟೈಮ್ ಇದೆ ಸೊ ಈ ಚ್ಯಾಟ್ ಬಟನ್ನ ಕ್ಲಿಕ್ ಮಾಡಿದರೆ

ಇಷ್ಟು ಕೇಳ್ತಿದ್ದೀನಿ ಸೊ ಅವ್ರು ರಿಪ್ಲೈ ಮಾಡಬೇಕು ರಿಪ್ಲೈ ಮಾಡಿದ ಕೂಡಲೇ ನಾನು ಪೇಮೆಂಟ್ ಮಾಡ್ತೀನಿ ಈಗ ಸ್ವಲ್ಪ ಪಾಸ್ ಮಾಡ್ತೀನಿ ಸೊ ಅವರು ಪರ್ಮಿಷನ್ ಕೊಟ್ಟೆ ನೋಡಿ ನಾನು ಕ ಹೇಳಿದೆ ಐ ಆಮ್ ವೆಯ್ಟಿಂಗ್ ಫಾರ್ ಯುವರ್ ಪರ್ಮಿಷನ್ ಅಂತ ಓಕೆ ಅಂತ ಪೇ ಅಂತ ನಾವು ನಾನೇನು ಮಾಡ್ತೀನಿ ವಾಪಸ್ಸು ಹೋಗಿ ಯು ಪೇಮೆಂಟ್ ಯು ಪೇಮೆಂಟ್ ಡೀಟೇಲ್ಸ್ ನೋಡಿ ಕ್ಲಿಕ್ ಮಾಡಿದೆ ಈಗ ಅವ್ರದ್ದು ಕ್ಯೂ ಆರ್ ಕೋಡ್ ನಾನು ಕಾಣ್ತಾ ಇದೆ ಅಲ್ಲ ಯು ಪಿ ಐ ಐ ಡಿ ಯು ಪಿ ಐ ಡಿ ಪಕ್ಕದಲ್ಲಿ ಸಣ್ಣದೊಂದು ಬಟನ್ ಇದೆಯಲ್ಲ ಅದನ್ನ ಟಚ್ ಮಾಡಿದರೆ ಅದು ಕಾಪಿ ಆಗುತ್ತೆ ಏನು ಎಟ್ ಪಿ ಟಿ ಎಸ್ ಬಿ ಐ ಅಂತಿದೆ ಅದು ಕಾಪಿ ಆಯಿತು ಈಗ ನಾನೇನು ಮಾಡ್ತೀನಿ ನೋಡಿ ಹರೀಶ್ ರಾಯ್ ಅಂತ ಹೆಸರಿದೆ ನನ್ನ ಫೋನ್ಪೇಯಲ್ಲಿ ಸರ್ಚ್ ಮಾಡಿದೆ ಹರೀಶ್ ರಾಯ್ ಬಂತು ಈಗ ನಾನು ಸೇವ್ ಮಾಡಿಬಿಟ್ಟು ಪೇಮೆಂಟ್ ಮಾಡಬೇಕು ಸೊ ನಿಮ್ಗೆ ಕಾಣ್ತಿದೆ ಅಂತ ಭಾವಿಸ್ತೀನಿ ಆರು ಸಾವಿರದ ನಾನ್ನೂರು ರೂಪಾಯಿ ವೆರಿಫೈ ಆಗಿದೆ ಅಕೌಂಟು ಪೇ ಅಂತ ಬಂತು ಪೇಮೆಂಟ್ ಸಕ್ಸಸ್ಫುಲ್ ಹರ್ಷ್ ಹರ್ಷ್ ರಾಯ್ ತ ಪೇಮೆಂಟ್ ಸಕ್ಸಸ್ಫುಲ್ ಬಂತು ಈಗ ನಾನು ಅದನ್ನು ಶೇರ್ ಮಾಡ್ತೀನಿ ಅಷ್ಟು ಗ್ಯಾ ನನ್ನ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಳ್ತೀನಿ ಇದನ್ನು ಗ್ಯಾಲ್ರಿ ಸೇವ್ ಮಾಡ್ಕೊಳ್ತೀನಿ ಈಗ ವಾಪಸ್ ನಾನು ಬೈನಾನ್ಸ್ಗೆ ಹೋಗ್ತೀನಿ ಅಲ್ಲಿ ಟ್ರಾನ್ಸ್ಫರ್ಡ್ ನೋಟಿಫೈ ಸೆಲ್ಲರ್ ಅಂತ ಒಂದು ಬಟನ್ ಇದೆ ನೋಡಿರಿ ಈ ಬಟನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು ಅವ್ರಿ ಫೋಟೋ ಗ್ಯಾಲರಿಗೆ ಹೋಗಿಬಿಟ್ಟು ಬಂತು ನೋಡಿರಿ ರೆಡ್ ಆ್ಯಂಡ್ ಅಂಡರ್ಸ್ಟೂಡ್ ದ ಎಬೋ ಇನ್ಫಾರ್ಮೇಷನ್ ಅಂತ ಕೆಳಗಡೆ ಇದೆ ಟಿಕ್ ಮಾಡಿಬಿಟ್ಟು ಟ್ರಾನ್ಸ್ಫರ್ಡ್ ನೋಟಿಫೈ ಸಲ್ಲ ಈಗ ನಾನು ಎಮೌಂಟ್ ಎಮೌಂಟ್ ಸೆಂಡ್ ಪ್ಲೀಸ್ ರಿಲೀಸ್ ಯು ಎಸ್ ಡಿ ಟಿ ಕೊಟ್ಟು ವೆಯ್ಟ್ ಮಾಡಬೇಕು ನೋಡಿ ಸ್ನೇಹಿತರೆ ಕೌಂಟರ್ ಪಾರ್ಟಿ ರಿಲೀಸ್ಡ್ ಕ್ರಿಪ್ಟೋ ಆರ್ಡರ್ ಈಸ್ ನಾವು ಇಲ್ಲಿ ನೀವು ಕೆಳಗಡೆ ಮೆಸೇಜ್ ನೋಡ್ಬೋದು ರಿಲೀಸ್ ಮಾಡಿದ್ದಾರೆ ಸೊ ಒಂದು ಎರಡು ಮೂರು ನಿಮಿಷದಲ್ಲಿ ರಿಲೀಸ್ ಮಾಡಿದ್ದಾರೆ ಓಕೆ ಈಗ ನಾನು ಏನು ಮಾಡಬೇಕು ಇಲ್ಲಿ ವ್ಯೂ ಅಸೆಟ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಬಂದಿರೋದು ಕಾಣುತ್ತೆ ನಾನು ಹಳೆದು ಸೇರಿ ಇದು ಸೇರಿ ಈಗ ಬಂದಿರೋದು ನೋಡಿ ಅರವತ್ತೊಂಬತ್ತು ಡಾಲರು ಎಂಬತ್ತೊಂಬತ್ತು ಸೆಂಟು ಬಂದಿರೋದು ಕಾಣ್ತಾ ಇದೆ ಹಳೇದೊಂದು ಇದೆ ನೂರ ಹನ್ನೊಂದು ಸೊ ಎರಡು ಸೇರಿ ಹೆಚ್ಚು ಕಮ್ಮಿ ನೂರ ಎಪ್ಪತ್ತು ಡಾಲರ್ ನನಗೆ ಬಂತು ಓಕೆ ಸೊ ಇದಾದ ನಾನು ಏನು ಮಾಡಬೇಕು ಈಗ ಕನ್ವರ್ಟ್ ಮಾಡೋದು ಹೇಗೆ ಯು ಎಸ್ ಡಿ ಟಿಲ್ ಇದೆ ಫಂಡಿಂಗ್ ಇದೆ ಯು ಎಸ್ ಡಿ ಟಿಲ್ ಇದೆ ಯು ಎಸ್ ಡಿ ಟಿ ಹೋಗಬೇಕು ಇದನ್ನ ಟ ಯು ಯು ಎಸ್ ಡಿ ಟಿನ ಟಚ್ ಮಾಡಿದರೆ ಪಿ ಟು ಪಿ ಟ್ರೇಡಿಂಗು ಕನ್ವರ್ಟ್ ಅಂತ ಎರಡು ಬಟನ್ ಇದೆ ಕನ್ವರ್ಟ್ ಬಟನ್ ಕ್ಲಿಕ್ ಮಾಡಿ ಕನ್ವರ್ಟ್ ಬಟನ್ ಕ್ಲಿಕ್ ಮಾಡಿ ಈಗ ಮ್ಯಾಕ್ಸಿಮಮ್ ಅಂತ ಕೊಡಿ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಒಂದು ಬಟನ್ ಇದೆ ನೋಡಿರಿ ಕೊಟ್ಟರೆ ಫುಲ್ ಎಲ್ಲದು ಕನ್ವರ್ಟ್ ಆಗುತ್ತೆ ನಿಮ್ಮ ಪಾರ್ಶಿಯಲ್ ಮಾಡಬೇಕು ಪಾರ್ಶಿಯಲ್ ಮಾಡ್ಬೋದು ಮ್ಯಾಕ್ಸಿಮಮ್ ಮಾಡಿದರೆ ಎಂಟುನೂರ ಎಂಬತ್ತೆರಡು ಟ್ರಾನ್ಸ್ ಬರುತ್ತೆ ಸೊ ಟ್ರೇಡ್ ಈಗಿದೆ ಎಕ್ಸ್ಚೇಂಜ್ ಆಗುತ್ತೆ ಎಂಟು ಸೆಕೆಂಡೊಳಗೆ ಕನ್ಫರ್ಮ್ ಮಾಡಿದರೆ ನನಗೆ ಇನ್ ಯು ಎಸ್ ಡಿ ಟಿ ನೂರ ಎಂಬತ್ತೊಂದು ಹೋಗಿ ಎಂಟುನೂರ ಎಂಬತ್ತೆರಡು ಟ್ರಾನ್ಸ್ ನಂಗೆ ಸಿಗುತ್ತೆ ಓಕೆ ಸೊ ಕಂಪ್ಲೀಟೆಡ್ ಈಗ ಟ್ರಾನ್ಸ್ಫರ್ ಫಸ್ಟ್ ಪರ್ಚೇಸ್ ಆಯಿತು ಕನ್ವರ್ಟ್ ಆಯಿತು ಮೂರನೇದು ವಿಡ್ರಾವಲ್ಲು ಸೊ ಈಗ ಟ್ರಾನಲ್ಲಿ ಇದು ಯು ಎಸ್ ಡಿ ಟಿ ಹೋಗಿ ಟ್ರಾನ್ ಬರುತ್ತೆ ನೋಡಿ ಟ್ರಾನು ಎಂಟುನೂರ ಎಂಬತ್ತೆರಡು ಟ್ರಾನ್ ಇದೆ ನಾನು ನನ್ನ ಫ್ರೆಂಡಿಗೆ ಕಳಿಸ್ಬೇಕು ಅವರಿಗೆ ನೂರ ಸ್ನೇಹಿತರೆ ಇದನ್ನು ನೋಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲೇ ನಮ್ಮ ಬೈನಾನ್ಸಲ್ಲೇ ಇದೆ ಮಧ್ಯದ ಬಟನ್ ಇದೆ ನೋಡಿ ಟ್ರೇಡನ್ನು ಟ್ರೇಡ್ಸ್ ಅಂತ ಬಟನು ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಷ್ಟು ಟ್ರಾನ್ ಬೇಕಾಗತ್ತೆ ನೂರ ಅರವತ್ತು ಡಾಲರಿಗೆ ಅಂತ ಎಷ್ಟು ಟ್ರಾನ್ ಬೇಕಾಗುತ್ತೆ ಫಸ್ಟು ನೂರ ಇಲ್ಲಿ ಕೆಳಗಡೆ ಡೋ ಜಿ ಬದಲಿಗೆ ಯು ಎಸ್ ಡಿ ಟಿ ಸೆಲೆಕ್ಟ್ ಮಾಡಿ ಸೊ ನೂರ ಐದನ ಎಕ್ಸ್ಚೇಂಜ್ ಯು ಎಸ್ ಡಿ ಟಿ ನೂರ ಅರವತ್ತು ಡಾಲರ್ ಬೇಕು ನೂರ ಅರವತ್ತು ಡಾಲರ್ ವರ್ತ್ ಆಫ್ ಟ್ರಾನ್ಸ್ ಕಳಿಸ್ಬೇಕು ನಾನು ಅಂದರೆ ಏಳ್ನೂರ ಎಪ್ಪತ್ತೊಂಬತ್ತು ಏಳ್ನೂರ ಎಂಬತ್ತು ಟ್ರಾನ್ ಕಳಿಸಿದರೆ ನೂರ ಅರವತ್ತು ಡಾಲರ್ ಆಗುತ್ತೆ ಓಕೆ ಈಗೇನು ಮಾಡಬೇಕು ನಾನು ಅವ್ರದ್ದು ಅಡ್ರೆಸ್ ತೊಗೋಬೇಕು ಅವ್ರ ಅಡ್ರೆಸ್ ಕಳಿಸಿದ್ದಾರೆ ನನಗೆ ಅಶೋಕ್ ಅವರು ಏಳ್ನೂರ ಎಂಬತ್ತು ಟ್ರಾನ್ಸ್ ನಾನು ಕಳಿಸ್ಬೇಕು ಸೆವೆನ್ ಏಯ್ಟಿ ಟ್ರಾನ್ಸ್ ಕಳಿಸ್ಬೇಕು ನಾನು ವಾಟ್ಸಪ್ಗೆ ಹೋಗ್ತೀನಿ ವಾಟ್ಸಪ್ಗೆ ಹೋಗ್ತೀನಿ ವಾಟ್ಸಾಪಲ್ಲಿ ಅಶೋಕ್ ಅವರು ಕಳಿಸಿರೋದು ಕ್ಯೂ ಆರ್ ಕೋಡ್ ಇದೆ ಇದನ್ನು ಸೇವ್ ಮಾಡ್ಕೊಳ್ತೀವಿ ಕ್ಯೂ ಆರ್ ಕೋಡಿಂದ ಮಾಡೋದು ಬೆಸ್ಟ್ ವೇ ಎರಡು ಕಳಿಸಿದ್ರು ಅಡ್ರೆಸ್ಸು ಕಳಿಸಿದರೆ ಟೆಕ್ಸ್ಟಲ್ಲಿ ಕಳಿಸಿ ಇದು ಕಳಿಸಿದರೆ ಝೆಡ್ ಕೆ ಎಮ್ ಅವ್ರದ್ದು ಲಾಸ್ಟ್ ತ್ರೀ ಡಿಜಿಟ್ಸು ಕ್ಯೂ ಆರ್ ಕೋಡ್ ಇದು ತುಂಬ ಇಂಪಾರ್ಟೆಂಟು ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡಿಕೊಂಡು ಕ್ರಿಪ್ಟೋ ಕಳ್ಕೊಳ್ತಾರೆ ಲಾಸ್ಟ್ ತ್ರೀ ಡಿಜಿಟ್ಸ್ ಏನಿದೆ ಇದು ಗ್ಯಾಲರಿಲಿ ಸೇವ್ ಮಾಡಿದ್ದೀನಿ ಈಗ ನಾನು ಬೈನಾನ್ಸಿಗೆ ಹೋಗ್ಬೇಕು ಬೈನಾನ್ಸಲ್ಲಿ ವಾಲೆಟ್ಸ್ಗೆ ಹೋಗಬೇಕು ವಾಲೆಟ್ಸಲ್ಲಿ ಟ್ರಾನು ಟಚ್ ಮಾಡಿದರೆ ಕೆಳಗಡೆ ಒಂದು ಬಟನ್ ನೋಡಿ ಡಿಪಾಸಿಟ್ ವಿಡ್ಡ್ರಾವಲ್ ಟ್ರಾನ್ಸ್ಫರ್ ವಿಡ್ಡ್ರಾವಲ್ ಬಟನ್ ಕ್ಲಿಕ್ ಮಾಡಿ ಸೆಂಡ್ ವಯಾ ಕ್ರಿಪ್ಟೋ ನೆಟ್ವರ್ಕು ಇಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಲಿಕ್ಕೆ ಈ ಬಟನನ್ನು ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಇದೆ ನೋಡಿ ಈ ಬಟನನ್ನು ಕ್ಲಿಕ್ ಮಾಡಿದರೆ ಕ್ಯೂ ಆರ್ ಕೋಡು ನೀವು ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಬೋದು ಇಲ್ಲ ಸೇವ್ ಮಾಡಿದ ಅಡ್ರೆಸ್ ಇದೆ ಅಂತ ಇಟ್ಕೊಳ್ಳಿ ನೀವು ಸೇವ್ ಮಾಡಿದ್ರಿಂದ ಲೈಕ್ ಇದನ್ನು ಟಚ್ ಮಾಡ್ಬೋದು ಓಕೆ ಇದನ್ನು ಟಚ್ ಮಾಡಿ ಲೈಕ್ ನನ್ನ ಅಡ್ರೆಸ್ಸಲ್ಲಿ ಸೇವ್ ಇದೆ ಓಕೆ ನೋಡಿ ಆದಿತ್ಯ ನನ್ನ ಫ್ರೆಂಡ್ಸ್ಗೆಲ್ಲ ಇದೆ ನಂದು ಇದೆ ನೋಡಿ ಈ ಥರ ಸೇವ್ ಮಾಡಿದರೆ ಎರಡು ಈ ಪಕ್ಕದ ಬಟನು ಸ್ಕ್ಯಾನ್ ಸ್ಕ್ಯಾನಿಗೆ ಪಕ್ಕ ಲಾಸ್ಟ್ ಬಟನನ್ನು ಕ್ಲಿಕ್ ಮಾಡಿ ಗ್ಯಾಲ್ರಿ ಸೆಲೆಕ್ಟ್ ಮಾಡಿ ಗ್ಯಾಲ್ರಿಯಲ್ಲಿ ನೋಡಿ ಇದು ಬಂದಿದ್ದು ಓಕೆ ಸೊ ಏನಿದೆ ಝೆಡ್ ಕೆ ಎಮ್ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ ಝೆಡ್ ಕೆ ಎಮ್ ಲಾಸ್ಟ್ ತ್ರೀ ಡಿಜಿಟ್ ಟು ಟಿ ಬಿ ಟಿ ಡಿ ಬಿ ಝೆಡ್ ಕೆ ಎಮ್ ಟಿ ಡಿ ಬಿ ಝೆಡ್ ಕೆ ಎಮ್ ಸೊ ಹಾಂ ಏಳ್ನೂರ ಎಂಬತ್ನಾಲ್ಕು ನೂರ ಅರವತ್ತು ಡಾಲರ್ ಆಗುತ್ತೆ ಅಶೋಕ್ ನನ್ನ ಫ್ರೆಂಡಿಗೆ ಕಳಿಸ್ತಾ ಇದ್ದೀನಿ ಸೊ ಫಂಡಿಂಗ್ ವ್ಯಾಲೆಟಿಂದ ಅವ್ರದ್ದು ಝೆಡ್ ಕೆ ಎಮ್ ಟಿ ಡಿ ಡಿ ಬಿ ಡಿಗೆ ಕಳಿಸ್ತಾ ಏಳ್ನೂರ ಎಂಬತ್ತ್ಮೂರು ಟ್ರಾನು ನೂರ ಐವತ್ತು ನೂರ ಅರವತ್ತಾಲೂ ಹೆಚ್ಚು ಕಮ್ಮಿ ಓಕೆ ಸೊ ಕಳಿಸ್ತೀನಿ ಈಗ ಅದು ಪಾಸ್ವರ್ಡು ಪಿನ್ನು ಎಲ್ಲ ಕೇಳತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿದರೆ ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಆಯಿತು ಈಗ ವ್ಯೂ ಹಿಸ್ಟ್ರಿಗೆ ಹೋಗಿ ವ್ಯೂ ಹಿಸ್ಟ್ರೀಲಿ ಕಳಿಸಿರೋದಿದೆ ಇಲ್ಲಿ ಇದನ್ನು ಟಚ್ ಮಾಡಿ ನೋಡಿ ಸೇವ್ ಅಡ್ರೆಸ್ ಅಂತ ಇದೆ ನೋಡಿ ಕೆಳಗಡೆ ಸೇವ್ ಅಡ್ರೆಸ್ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಪ್ಲ್ಯಾಟ್ಫಾರ್ಮು ವಾಲೆಟ್ಟು ಸೆಲೆಕ್ಟ್ ಪ್ಲ್ಯಾಟ್ಫಾರ್ಮು ಅದರ್ಸ್ ಅಂತ ಕೊಟ್ಬಿಟ್ಟು ಟೋಕನ್ ಪಾಕೆಟ್ ಟೋಕನ್ ಪಾಕೆಟ್ ಕನ್ಫರ್ಮ್ ಕೊಡಿ ಮೇಲುಗಡೆ ಹೆಸರು ಹಾಕಿ ಅಶೋಕ್ ಆರ್ಮುಗಮ್ ಅಶೋಕ್ ಆರ್ಮುಗಮ್ ಆಯಿತಾ ಈಗ ಮಾಡ್ರಿ ಸೇವ್ ಮಾಡಿದರೆ ನೆಕ್ಸ್ಟ್ ಟೈಮು ಡೈರೆಕ್ಟ್ ಅವ್ರಿಗೆ ಕಳಿಸ್ಬೋದು ನೀವು ಅಡ್ರೆಸ್ನ ಹುಡುಕ್ಬೇಕಾದ ಅವಶ್ಯಕತೆ ಇಲ್ಲ ಕನ್ಫರ್ಮ್ ಮಾಡಿ ಈಗೇನು ಮಾಡಿ ಈಗ ನೀವು ಇದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅವರ ಹೆಸರು ಬಂದಿರುತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದನ್ನು ಅಶೋಕ್ ಅವ್ರಿಗೆ ಕಳಿಸಿ ಅಥವಾ ನಿಮ್ಮ ಫ್ರೆಂಡ್ ಯಾರಿಗೆ ಕಳಿಸಿರೋ ಕಳಿಸಿ ಸೊ ಅಶೋಕ್ ಆರ್ಮುಗಮ್ ಇವರಿಗೆ ಕಳಿಸ್ತಾ ಇದ್ದೀನಿ ಸೊ ಇಷ್ಟೇ ಸ್ನೇಹಿತರೆ ಹೇಗೆ ಮೂರು ಪ್ರೊಸೆಸ್ಸನ್ನು ತೋರಿಸಿದ್ದೀನಿ ಇದನ್ನ ಫಾಲೋ ಮಾಡಿ ನಿಮ್ಮ ಕ್ರಿಪ್ಟೋ ಕರೆನ್ಸಿ ಪರ್ಚೇಸ್ ಮಾಡಿದ್ವಿ ಫಸ್ಟ್ ಎಲ್ಲ ಕೆ ಎಲ್ಲ ಮಾಡಿಕೊಡಿ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಬಾಯ್